ಎರಡು ಮೊಟ್ಟೆ, ಮೂಲಂಗಿ ಎರಡು ಮೂಲಂಗಿ, ಸ್ವಲ್ಪ ಕೊತ್ತಂಬರಿ, ಒಂದು ಮೆಣಸಿನ್ಕಾಯಿ ನೀರು ತೆಗೆದುಕೋಬೇಕು, ಒಂದು ಉಳ್ಳಾಗಡ್ಡಿ, ಈರುಳ್ಳಿ, ಅರ್ಧ ಟೊಮೊಟೊ ಹಣ್ಣು, ಸ್ಪೈಸಸ್ ಬೇಕಲ್ಲ ನಮಗೆ, ಒಂದು ಸ್ಪೂನ್ ಖಾರ ಪುಡಿ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಕಾಲು ಚಿಟಿಕೆಯಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಮಾಡಲು ಎಣ್ಣೆ ಬೇಕು. ಇಲ್ಲಿ ಒಂದೆರಡು ಸ್ಪೂನಷ್ಟು ತೊಗೊಂಡಿದ್ದೀವಿ. ಬಾಣಲೆ ಇಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ. ಎರಡು ಸ್ಪೂನ್ ಹಾಕಿದ್ಮೇಲೆ ಎಣ್ಣೆ ಕಾದ ನಂತರ ಹಸಿಮೆಣಸಿನ್ಕಾಯಿ ಒಂದೆರಡು ಟೇಸ್ಟಿಗೋಸ್ಕರ, ಫ್ರೈ ಆದ ನಂತರ ಈರುಳ್ಳಿ ಒಂದು ಎಷ್ಟೊಂದಿರ್ತೀವಲ್ಲ ಒಂದು ಹಾಕಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸಣ್ಣದಾಗಿ ಹೆಚ್ಕೊಂಡಿರೋಂಥ ಮೂಲಂಗಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬಂದಮೇಲೆ ಮೂಲಂಗಿನ ಹಾಕ್ತಾ ಇದ್ದೀನಿ, ಹಾಕಿದ್ದೀನಿ. ಈಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಅಲ್ಲ ಟೊಮಟೆ ಹಾಕ್ತಾ ಇದ್ದೀನಿ. ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ತೊಗೊಂಡಿದ್ದೀವಲ್ಲ ಇದನ್ನೆಲ್ಲ ಹಾಕಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಹುರಿತಿರ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಬಾಳಿಸ್ಕೊಳ್ಳಿ, ಕೊತ್ತಂಬರಿನ ಹಾಕಬೇಕು. ಇದು ಕೊತ್ತಂಬರಿ ಈಗ ಹಾಕೋದ್ರಿಂದ ಎಣ್ಣೆನಲ್ಲಿ ಚೆನ್ನಾಗಿ ಮಗ್ಗತ್ತೆ ಲಾಸ್ಟ್ಗೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಮೂಲಂಗಿ ಬೆಂದಿದೆ ಇಲ್ಲ ನೋಡಿಕೊಂಡು ಈಗ ಮೊಟ್ಟೆಯನ್ನು ಒಡೆದಾಕಬೇಕು. ಈಗ ಮೊಟ್ಟೆಯನ್ನು ಹಾಕ್ಕೋಬೇಕು, ಗ್ಯಾಸ್ ಕಮ್ಮಿ ಇಟ್ಕೊಂಡು. ಎರಡು ಮೊಟ್ಟೆ ಹಾಕಿದ್ದೀನಿ. ತೆಗಿಬೇಕಾಗಿತ್ತು. ಚೆನ್ನಾಗಿ ಫ್ರೈ ಮಾಡಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಥರ ಎಗ್ ರೈಸ್ ನೇರತಿ ಕೊಚ್ಚುತ್ತೀರೋ ಆ ರೀತಿ ಕೊಚ್ಚಿರಿ. ಈಗ ರೆಡಿಯಾಗಿದೆ ರೆಡಿಷ್ ಆ್ಯಂಡ್ ಎಗ್ ಫ್ರೈ. ಸೂಪರಾಗಿದೆ ನೋಡಿ, ಯಾವ ಥರ ಇದೆ ನೋಡಿ, ಚೆನ್ನಾಗಿ ಫ್ರೈ ಮಾಡಿದ್ದೀವಿ, ಒಳ್ಳೆ ಟೇಸ್ಟಿಯಾಗಿದೆ.